ಮೂರನೇ ತಲೆಮಾರಿನ ರಾಜಕೀಯಕ್ಕಾಗಿ ನಡೆಯುತ್ತಿದೆ ಕಲಹ. ತನೆಹೊತ್ತ ಮಹಿಳೆಯ ಮುಂದಿನ ಉತ್ತರಾಧಿಕಾರಿ ಯಾರು? ಜೆಡಿಎಸ್ಗೆ ಹೊಸದಾಗಿ ಯಾರು ಎಂಟ್ರಿ, ಯಾರು ಔಟ್? ಇದೇ ಈ ಹೊತ್ತಿನ ವಿಶೇಷ. ನಿಖಿಲ್ ಪ್ರಜ್ವಲ್, ನಾನು ರಂಜಿತ್ ಶಿರಿಯಾರ್. ಜೆಡಿಎಸ್ ಪಕ್ಷದಲ್ಲಿ ಎಚ್ಡಿ ದೇವೇಗೌಡರ ಕುಟುಂಬದ್ದೇ ದರ್ಬಾರ್. ಅಪ್ಪ ಮಕ್ಕಳ ಪಕ್ಷ ಅನ್ನೋ ಹಣೆಪಟ್ಟಿ ಬೇರೆ. ಅಪ್ಪ ಮಕ್ಕಳ ಪಕ್ಷಕ್ಕೆ ಮುಂದಿನ ಸಾರಥಿಗಾಗಿ ಕಚ್ಚಾಟ. ದೇವೇಗೌಡರ ಮೂರನೇ ತಲೆಮಾರಿನ ಕತೆ ಇಲ್ಲಿದೆ ನೋಡಿ. ಗೌಡ್ರದ್ದು ಕುಟುಂಬ ರಾಜಕಾರಣ, ಹೀಗಂತ ರಾಜಕೀಯ ರಂಗದಲ್ಲಿ ಅಪವಾದ ಇದ್ದೇ ಇದೆ. ಸದ್ಯ ದೇವೇಗೌಡರಿಗೆ 85 ವರ್ಷ. ಈ ಇಳಿ ವಯಸ್ಸಿನಲ್ಲಿಯೂ ಪಕ್ಷ, ಸಂಘಟನೆ, ಅಧಿಕಾರ ಅಂತೆಲ್ಲ ಓಡಾಡ್ತಿರೋ ಸಕ್ರಿಯ ರಾಜಕಾರಣಿ. ಕೃಷಿಕ ಕುಟುಂಬದ ಹಿನ್ನೆಲೆಯ ಹಾಸನ ಜಿಲ್ಲೆಯ ದೇವೇಗೌಡರು 70ರ ದಶಕದಲ್ಲಿ ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ರು. ಅಲ್ಲಿಂದ ಆರಂಭವಾದ ದೇವೇಗೌಡರ ರಾಜಕೀಯ ಅಭಿಯಾನ ಇನ್ನೂ ಮುಂದುವರಿತಲೇ ಇದೆ. ಸುದೀರ್ಘ ರಾಜಕೀಯ ಇತಿಹಾಸ ಹೊಂದಿರುವ ಗೌಡರು ಶಾಸಕ, ಸಚಿವ, ಮುಖ್ಯಮಂತ್ರಿ ಹಾಗೂ ದೇಶದ ಪ್ರಧಾನಮಂತ್ರಿ ಹುದ್ದೆಯನ್ನು ತಲುಪಿದ್ರು. ಸಾರ್ವಜನಿಕ ಜೀವನದಲ್ಲಿ ಅನೇಕ ಏಳುಬೀಳುಗಳನ್ನು ಕಂಡಿರುವ ಗೌಡ್ರು ಅಂಜದೆ ಅಳುಕದೆ 85ರ ಪ್ರಾಯದಲ್ಲೂ ಇನ್ನೂ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರೆದಿದ್ದಾರೆ. ಕುಟುಂಬ ಸದಸ್ಯರಿಗಾಗಿ ಅನೇಕ ಮುಖಂಡರಿಗೆ ಅನ್ಯಾಯ ಮಾಡಿರುವ ಟೀಕೆಗೂ ಗೌಡ್ರು ಗುರಿಯಾಗಿದ್ದಾರೆ. ದೇವೇಗೌಡರ ಹೆಣ್ಮಕ್ಕಳು ಸದ್ಯ ರಾಜಕೀಯದಿಂದ ದೂರ. ರೇವಣ್ಣ ಮತ್ತು ಕುಮಾರಸ್ವಾಮಿ, ಈ ಇಬ್ಬರು ದೇವೇಗೌಡರ ಮುಂದಿನ ಉತ್ತರಾಧಿಕಾರಿಯಾದವರು. ಇನ್ನು ರೇವಣ್ಣ ಮತ್ತು ಕುಮಾರಸ್ವಾಮಿ ಅಂದ್ರೆ ನಾನೊಂದು ತೀರ, ನೀನೊಂದು ತೀರ. ರೇವಣ್ಣನ ರಾಜಕೀಯದ ಹಾದಿ ಬೇರಾದ್ರೆ ಎಚ್ಡಿಕೆ ಹಾದಿಯೇ ಇನ್ನೊಂಥರ. ಪಕ್ಷ ಒಂದು ದಿಕ್ಕೆರಡು ಅನ್ನುವಂತಹ ಪರಿಸ್ಥಿತಿ ಇವರಿಬ್ಬರದ್ದು. ರಾಜಕೀಯದಲ್ಲಿ ನೋಡೋದಾದ್ರೆ ರೇವಣ್ಣರಿಗಿಂತ ಕುಮಾರಸ್ವಾಮಿ ಹೆಚ್ಚು ಬೆಳೆದಿದ್ದಾರೆ. ಇನ್ನು ರೇವಣ್ಣಂಗೆ ಕುಟುಂಬದಲ್ಲಿ ಅನ್ಯಾಯವಾಗ್ತಿದೆ ಅನ್ನೋ ಅಳುಕು ಸಹಜವಾಗಿಯೇ ದೇವೇಗೌಡ ದಂಪತಿಗಿದೆ. ಆದರೆ ರಾಜಕೀಯದಾಟದಲ್ಲಿ ಎಲ್ಲವೂ ಬಹಿರಂಗ ಸಲ್ಲ. ರೇವಣ್ಣ ಪತ್ನಿ ಭವಾನಿಗೂ ಅಸಮಾಧಾನ ಇದೆ. ಭವಾನಿಗೆ ರಾಜಕೀಯದ ಅಗಾಧ ಇಚ್ಛಾಶಕ್ತಿ ಇದೆ. ಕೆಆರ್ ಪೇಟೆಯಿಂದ ಹಿಂದೆ ಸ್ಪರ್ಧಿಸುವ ಇಚ್ಛೆ ನಿರಾಸೆಯಾದಾಗ ನೊಂದಿದ್ದೂ ಇದೆ. ಭವಾನಿಗೆ ತಳ್ಳಲ್ಪಟ್ಟ ರಾಜಕೀಯ ಪ್ರವೇಶ ಅನಿತಾ ಕುಮಾರಸ್ವಾಮಿಗೆ ಸುಲಭವಾಗುತ್ತೆ. ಇದರ ನೋವು ರೇವಣ್ಣ ಕುಟುಂಬಕ್ಕಿದೆ. ಕುಟುಂಬ ರಾಜಕಾರಣ ಅನ್ನೋದು ದೇಶದ ಯಾವುದೇ ರಾಜಕೀಯ ಕುಟುಂಬಕ್ಕೂ ಸೀಮಿತವಾಗಿಲ್ಲದಿದ್ದರೂ ಜೆಡಿಎಸ್ ಪಕ್ಷವನ್ನ ಮಾತ್ರ ಅಪ್ಪ ಮಕ್ಕಳ ಪಕ್ಷ ಅಂತ ಕರೀತಾ ಇರೋದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರಿಗೆ ನುಂಗಲಾರದ ತುತ್ತಾದಂತಾಗಿದೆ. ರಾಜಕೀಯದಲ್ಲಿ ರೇವಣ್ಣ ಮತ್ತು ಕುಮಾರ ಇಬ್ಬರು ಮಾತ್ರ ಮುಂದುವರಿಯಲಿದ್ದಾರೆ ಎನ್ನುವ ತನ್ನ ನಿರ್ಧಾರದಿಂದ ಕುಟುಂಬದಲ್ಲಿ ನಡೀತಾ ಇರುವಂತಹ ಶೀತಲ ಸಮರ ಗೌಡ್ರ ತಲೆಬಿಸಿ ಮಾಡಿದೆ. ಮುಂದಿನ ಪಾರುಪತ್ಯಕ್ಕಾಗಿ ನಡೀತಾ ಇರುವಂತಹ ಕೌಟುಂಬಿಕ ಕಲಹ ಬೀದಿಗೆ ಬಿದ್ದಿದೆ. We'll be right back.
ಮೂರನೇ ತಲೆಮಾರಿಗೆ ಎಚ್ಡಿಕೆ ಪುತ್ರ ನಿಖಿಲ್ ಗೌಡ ಹೆಸರು ಕೇಳಿಬಂದಿತ್ತು. ಹೆಸರು ಮುನ್ನೆಲೆಗೆ ಬರುತ್ತಿದ್ದಂತೆ ನಿಖಿಲ್ ನಡೆ ಬೇರೆಡೆ ತೆರಳಿತ್ತು. ರಾಜಕೀಯಕ್ಕೆ ಬರೋ ಸೂಚನೆ ನೀಡಿದ್ದ ನಿಖಿಲ್ ಬದಲಾಗಿದ್ದು ಹೇಗೆ ಅಂತ ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ. ಮೊದಲು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ನಂತರ ಪುತ್ರರಾದ ಎಚ್ಡಿ ರೇವಣ್ಣ ಮತ್ತು ಎಚ್ಡಿ ಕುಮಾರಸ್ವಾಮಿ ಮುಂದೆ ನಿಖಿಲ್ ಗೌಡ ಅನ್ನುವ ಮಾತು ರಾಜಕೀಯ ವಲಯದಲ್ಲಿ ಕೇಳಿಬಂದಿತ್ತು. ನಿಖಿಲ್ ಗೌಡ ಎಚ್ಡಿಕೆ ಮತ್ತು ಅನಿತಾ ಕುಮಾರಸ್ವಾಮಿ ದಂಪತಿಯ ಪುತ್ರ, ಪದವಿ ವಿದ್ಯಾರ್ಥಿ, ಫ್ರೆಂಡ್ ಸರ್ಕಲ್ ಅದು ಇದು ಅಂತ ಓಡಾಡ್ಕೊಂಡಿದ್ದಂತ ಹುಡುಗ. ಅದು 2008 ಕಾಲ, ಕುಮಾರಸ್ವಾಮಿ ರಾಜ್ಯ ಅಧಿಕಾರ ಚುಕ್ಕಾಣಿ ಹಿಡಿದ ಕಾಲ. ಪುತ್ರ ನಿಖಿಲ್ ಗೌಡ ಸ್ನೇಹಿತರೊಂದಿಗೆ ಸೇರಿ ಬೆಂಗಳೂರಿನ ಎಂಪೈರ್ ಹೋಟೆಲ್ ಮೇಲೆ ದಾಂಧಲೆ ನಡೆಸಿದ ಆರೋಪಕ್ಕೆ ಗುರಿಯಾಗಿದ್ದ. ಇನ್ನು ಆತನ ದಾಂಧಲೆ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು. ಇನ್ನು ಟೋಲ್ ಗಲಾಟೆಯಲ್ಲಿ ಖುದ್ದು ನಿಖಿಲ್ ಗೌಡ ಪಾಲ್ಗೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಡುವ ಸೂಚನೆ ನೀಡಿದ್ರು. ಅದೇ ನಿಖಿಲ್ ಮತ್ತೆ ಸುದ್ದಿಯಾಗಿದ್ದ. ಆದ್ರೆ ಅದ್ಯಾವುದು ದಾಂಧಲೆ ಫ್ರೆಂಡ್ಸ್ ಅಂತಲ್ಲ, ಬದಲಾಗಿ ಅಜ್ಜ ಮತ್ತು ಅಪ್ಪನ ಹಾಗೆ ಸಾರ್ವಜನಿಕ ಜೀವನಕ್ಕೆ ಕಾಲಿರಿಸಲು ಕಾತುರದಿಂದ ಕಾಯುತ್ತಿದ್ದಾನೆಂದು. ರೂಪಾಯಿ ಡಬಲ್ ಮಾಡಿ ಅಂತ ಇರಲಿಲ್ಲ. ಯಾವ ರೀತಿ ಮಾಡ್ತೀರಾ ನೀವು? ಟ್ಯಾಕ್ಸಿ ಡ್ರೈವರ್ ಅವ್ರು ಏನೋ ಕಸ್ಟಮರ್ಸ್ ಜೊತೆ ಜಗಳಾಡಕ್ ಆಗ್ತಿದ್ಯಾ ಈ ವಿಷಯವಾಗಿ? ಅಥವಾ ರೈತರಿಗೆ ನೀವ್ ಯಾಕೆ ನಾನು ಹೇಳೋದು ಸರ್ವಿಸ್ ರೋಡ್ ಹೆಂಗ್ ಮಾಡಿಲ್ಲ? ಲಿಜಿಟಿಮೇಟ್ ಆಗಿ ನೀವ್ ಹೆಂಗ್ ಓಪನ್ ಮಾಡ್ತೀರಾ? ನಾನು ಕೇಳೋದು ಸರ್ಕಾರಕ್ಕೆ, ಸರ್ವಿಸ್ ರೋಡ್ ಮಾಡಿಲ್ಲ, ನೀವು ಸಿಗ್ನಲ್ ಫ್ರೀ ಜೋನ್ ಮಾಡಿಲ್ಲ, ಮೂರ್ ಕಡೆ ಸಿಗ್ನಲ್ ಇದೆ, ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಆಗಿರೋದು ಎವ್ರಿ ವೇರ್ ಯು ಹ್ಯಾವ್ ಟು ಬಿ ಸರ್ವಿಸ್ ರೋಡ್ ಇರಬೇಕು, ಸರ್ವಿಸ್ ರೋಡ್ ಇರಬೇಕು ಎಲ್ಲಾ ಕಡೆ, ಮತ್ತೆ ಸಿಗ್ನಲ್ ಫ್ರೀ ಜೋನ್ ಇರಬೇಕು, ಇವೆರಡು ಅಗ್ರಿಮೆಂಟ್ ನಲ್ಲಿ ಸಿಗ್ನೇಚರ್ ಆಗಿರೋದು. ಹಂಗಂದ್ರೆ ಅಗ್ರಿಮೆಂಟ್ ಬರ್ತಾ ಇಲ್ವಾ? ಅಮ್ಮ ಅನಿತಾ ಕುಮಾರಸ್ವಾಮಿ ಮರು ಚುನಾವಣೆಗಾಗಿ ಮಧುಗಿರಿ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸುವ ವೇಳೆ ನಿಖಿಲ್ ಕೂಡ ಪಕ್ಕದಲ್ಲಿ ಕಾಣಿಸಿಕೊಂಡಿದ್ದ. ಆ ಮೂಲಕ ದೇವೇಗೌಡರ ಮೂರನೇ ತಲೆಮಾರಿನ ಕುಡಿಯೊಂದು ಅಧಿಕೃತವಾಗಿ ರಾಜಕೀಯ ಪ್ರವೇಶ ಪಡೆದಂತಾಗುತ್ತೆ ಅನ್ನಲಾಗ್ತಾ ಇತ್ತು. ಅಂದಿನ ಮೂಲಗಳು 21 ವರ್ಷದ ನಿಖಿಲ್ ಗೌಡನನ್ನ ಮರು ಚುನಾವಣೆ ಬಳಿಕ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಬದುಕಿಗೆ ಕರೆತರುವ ಬಯಕೆ ಎಚ್ಡಿಕೆಗೂ ಅನಿತಾರಿಗೂ ಇದೆ ಅಂತ ಹೇಳಿದ್ವು. ದೊಡ್ಡಗೌಡರ ಕುಟುಂಬದಿಂದ ಮೂರನೇ ತಲೆಮಾರೊಂದು ಶೀಘ್ರದಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಡುತ್ತೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇತ್ತು. ಎಚ್ಡಿಕೆ ಪುತ್ರನಿಗಾಗಿ ವೇದಿಕೆ ಸಿದ್ಧಪಡಿಸುತ್ತಿದ್ದಾರೆ ಎಂದೇ ಹೇಳಲಾಗಿತ್ತು. ನಿಖಿಲ್ ಹೆಸರು ಮುನ್ನೆಲೆಗೆ ಬರ್ತಾ ಇದ್ದಂತೆ ಮತ್ತೆ ದೊಡ್ಡಗೌಡರ ಕುಟುಂಬದಲ್ಲಿ ಬಿರುಗಾಳಿ ಬೀಸಿತ್ತು. ದೇವೇಗೌಡರ ಕುಟುಂಬದಲ್ಲಿ ದಾಯಾದಿ ಕಲಹ ಹುಟ್ಟಿತ್ತು. ರಾಜಕೀಯವಾಗಿ ಹತ್ತಿಕ್ಕುತ್ತಿದ್ದ ಎಚ್ಡಿಕೆ ದಂಪತಿ ವಿರುದ್ಧ ರೇವಣ್ಣ ಕುಟುಂಬ ಗರಂ ಆಗಿತ್ತು. ಮಾಜಿ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಗೌಡ ರಾಜಕೀಯ ಪ್ರವೇಶಕ್ಕೆ ವೇದಿಕೆ ಸಿದ್ಧವಾಗ್ತಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಟ್ರ್ಯಾಕ್ ಬದಲಾಯಿತು.
ರಾಜಕಾರಣ ಪ್ರವೇಶ ವಿಚಾರ ಹುಸಿಯಾಗಿದ್ದು ಸದ್ಯದಲ್ಲೇ ಮಗನನ್ನ ಸಿನಿಮಾ ರಂಗಕ್ಕೆ ಪರಿಚಯಿಸುವ ತಯಾರಿಯಲ್ಲಿ ಕುಮಾರಸ್ವಾಮಿ ತೊಡಗಿಸಿಕೊಂಡಿದ್ದರು. ನಿಖಿಲ್ ರಾಜಕೀಯವಾಗಿ ಬರ್ತಾನೆ ಅಷ್ಟೊತ್ತಿಗೆ ರೇವಣ್ಣ ದಂಪತಿ ನಿಖಿಲ್ ವಿರುದ್ಧವಾಗಿ ಮಗನನ್ನ ಬೆಳೆಸೋಕೆ ಶುರು ಮಾಡಿದ್ರು. ಪ್ರಜ್ವಲ್ ಅನ್ನೋ ಜ್ವಾಲಾಮುಖಿ ರೇವಣ್ಣ ಭವಾನಿ ಅಂತರಾಳದ ಧ್ವನಿಯಾಗಿ ಹೊರಹೊಮ್ಮಿತ್ತು. ಇನ್ನು ದೇವೇಗೌಡರ ಪತ್ನಿ ಚೆನ್ನಮ್ಮ ಕೂಡ ಮಕ್ಕಳ ರಾಜಕೀಯ ಕಲಹದಿಂದ ಬೇಸತ್ತಿದ್ರು. ನಿಖಿಲ್ ಗೌಡ ರಾಜಕೀಯ ಎಂಟ್ರಿಗೆ ನೋವಾಂದಿದ್ರಂತೆ. ಕೌಟುಂಬಿಕ ಕಲಹದಿಂದ ಟರ್ನ್ ಪಡೆಯಲು ಎಚ್ ಡಿ ಕೆ ಮಗನಿಗೆ ಸಿನಿಮಾ ಎಂಟ್ರಿ ಕೊಡಿಸಿದ್ರು. ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಚಿತ್ರರಂಗವೇ ಮೊದಲಾದ್ಯತೆ. ಮಗನ ಇಚ್ಛೆಗೆ ತಕ್ಕಂತೆ ಜಾಗ್ವಾರ್ ಚಿತ್ರವನ್ನ ನಿರ್ಮಾಣ ಮಾಡಿದ್ರು ಕುಮಾರಸ್ವಾಮಿ. ವರ್ಷಗಳ ನಂತರ ಮತ್ತೆ ಸ್ಯಾಂಡಲ್ವುಡ್ ಕಡೆ ಮುಖ ಮಾಡಿದ್ರು. ನೆನೆಹೊತ್ತ ಮಹಿಳೆಯಲ್ಲಿ ಜ್ವಾಲೆ ಹೊತ್ತಿಸಿದ್ದ ಪ್ರಜ್ವಲ್ ರೇವಣ್ಣನ ಕಿಡಿಗೆ ಕಾರಣವೇನು? ನಿಖಿಲ್ಗೆ ಪ್ರತಿಸ್ಪರ್ಧಿಯಾಗಿ ಪ್ರಜ್ವಲ್ ಹುಟ್ಟಿದ್ರ ರಹಸ್ಯ ಹೇಳ್ತೀವಿ ಮತ್ತೊಂದು ಬ್ರೇಕ್ನ ನಂತರ. ಪ್ರಜ್ವಲ್ ರೇವಣ್ಣ ಸದ್ಯ ತೆನೆಹೊತ್ತ ಮಹಿಳೆಯಲ್ಲಿ ಕಿಡಿ ಹೊತ್ತಿಸಿದ್ದ ಯುವಕ. ರೇವಣ್ಣ ಪುತ್ರನ ಹಿಂದಿನ ಸೀಕ್ರೆಟ್ ಏನು ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ನಿಖಿಲ್ ರಾಜಕೀಯದಿಂದ ಚಿತ್ರರಂಗಕ್ಕೆ ಹೋಗ್ತಾ ಇದ್ದಂತೆ ರೇವಣ್ಣ ದಂಪತಿ ಪುತ್ರ ಪ್ರಜ್ವಲ್ ನನ್ನ ಬೆಳೆಸೋಕೆ ಮುಂದಾದ್ರು. ಹಿಂದಿನಿಂದಲೂ ರಾಜಕೀಯದಲ್ಲಿ ಬೆಳೆಯುವ ಆಸಕ್ತಿಗೆ ಭವಾನಿಗೆ ಧಕ್ಕಿದ್ದು ಜಿಲ್ಲಾ ಪಂಚಾಯತ್ ಮಾತ್ರ. ಕುಮಾರಸ್ವಾಮಿ ವಿರುದ್ಧ ಹಾಸನದಲ್ಲೊಂದು ಪಡೆ ಸಿದ್ಧವಾಯಿತು. ರೇವಣ್ಣ ದಂಪತಿಗಳು ಹಾಸನದಲ್ಲಿ ತಮ್ಮ ಪಾರುಪತ್ಯ ಸ್ಥಾಪಿಸುವ ಮೂಲಕ ಎಚ್ ಡಿ ಕೆಗೆ ಪರೋಕ್ಷ ಏಟು ನೀಡಲಾರಂಭಿಸಿದ್ರು. ಹಾಸನದಲ್ಲಿ ಪ್ರಜ್ವಲ್ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಲಿದ್ದಾನೆ. ಜನನಾಯಕನಾಗಿ ಬೆಳೆದು ಕಾರ್ಯಕರ್ತರು ಬಯಸಿದ್ರೆ ಮುಂದಿನ ಚುನಾವಣೆಗೆ ಟಿಕೆಟ್ ನೀಡೋದ್ರ ಬಗ್ಗೆ ಚಿಂತಿಸ್ತೀನಿ ಅಂತ ಗೌಡ್ರು ಹೇಳಿದ್ರು. ರೇವಣ್ಣ ತಾತ ದೇವೇಗೌಡರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷದ ಸದಸ್ಯತ್ವ ಸ್ವೀಕರಿಸಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರು. ಮೊಮ್ಮಕ್ಕಳು ರಾಜಕೀಯಕ್ಕೆ ಬರೋಕೆ ಸ್ವತಂತ್ರರು ಅಂತ ಹೇಳಿದ್ರು. ಈ ಮಾತು ಪ್ರಜ್ವಲ್ಗೆ ದೇವೇಗೌಡರ ಸಾಥ್ ಇರೋದನ್ನ ಖಚಿತಪಡಿಸಿತ್ತು. ಅಸೆಂಬ್ಲಿ ಚುನಾವಣೆಗೆ ಪೂರ್ವ ತಯಾರಿ ನಡೆಸೋಕೆ ಭವಾನಿ ರೇವಣ್ಣ ಸಿದ್ಧತೆ ನಡೆಸ್ತಿರಬೇಕಾದ್ರೆ ನನ್ನ ಕುಟುಂಬದಿಂದ ರೇವಣ್ಣ ಮತ್ತು ಕುಮಾರಸ್ವಾಮಿ ಬಿಟ್ರೆ ಇನ್ನಾರೂ ರಾಜಕೀಯಕ್ಕೆ ಬರೋದಿಲ್ಲ ಅಂತ ಎಚ್ ಡಿ ಕೆ ಹೇಳಿಬಿಟ್ರು.
ಹಾಸನ ಭಾಗದಲ್ಲಿ ಕುಮಾರಸ್ವಾಮಿಗಿಂತಲೂ ಪ್ರಭಾವಿ ಮುಖಂಡ ಅಂದ್ರೆ ಅದು ರೇವಣ್ಣ. ಇದರ ಲಾಭವನ್ನ ಪಡೆದು ಪತ್ನಿ ಭವಾನಿ ಮತ್ತು ಪುತ್ರ ಪ್ರಜ್ವಲ್ ನನ್ನ ಮುಂದಿನ ಚುನಾವಣೆಗೆ ಸ್ಪರ್ಧಿಸೋಕೆ ತಯಾರಿ ಮಾಡುವ ರೇವಣ್ಣ ಕನಸಿಗೆ ತಂದೆ ದೇವೇಗೌಡರು ಪೂರಕವಾಗಿ ಸ್ಪಂದಿಸುವ ಯಾವುದೇ ಲಕ್ಷಣಗಳು ಕಾಣಲಿಲ್ಲ. ತನ್ನ ಕುಟುಂಬದವರನ್ನ ರಾಜಕೀಯಕ್ಕೆ ತರಬೇಕು ಅನ್ನೋದು ರೇವಣ್ಣ ಅವರ ಅಭಿಲಾಷೆ. ಜೊತೆಗೆ ಹಾಸನದಲ್ಲಿ ಜೆಡಿಎಸ್ ಅಸ್ತಿತ್ವವನ್ನ ಹೊಂದಿರೋದ್ರಿಂದ ಜಿಲ್ಲೆಯ 8 ಅಸೆಂಬ್ಲಿ ಕ್ಷೇತ್ರದಲ್ಲಿ 3ರಲ್ಲಿ ತಾನು ಪತ್ನಿ ಪುತ್ರ ಜೆಡಿಎಸ್ ಟಿಕೆಟ್ನಿಂದ ಸ್ಪರ್ಧಿಸುವ ಆಸಕ್ತಿಯನ್ನ ರೇವಣ್ಣ ಹೊಂದಿದ್ರು. ಸದ್ಯ ಪ್ರಜ್ವಲ್ ರೇವಣ್ಣ ಅವರ ಮಾತುಗಳು ಜೆಡಿಎಸ್ ಪಕ್ಷದಲ್ಲಿ ಅದಕ್ಕಿಂತ ಹೆಚ್ಚಾಗಿ ದೇವೇಗೌಡರ ಕುಟುಂಬದಲ್ಲಿ ಸಂಚಲನ ಮೂಡಿಸಿದೆ. ದೇವೇಗೌಡರು ಇರೋವರೆಗೂ ಜೆಡಿಎಸ್ ದೊಡ್ಡಗೌಡರ ಕುಟುಂಬ ಅಂತ ಹೇಳುವಂತಾಗಿದೆ. ಯುವ ಪೀಳಿಗೆಗಳು ಏನಿದಾವೆ, ಜಾತ್ಯತೀತ ಜನತಾದಳ ಯುವ ಪೀಳಿಗೆ ಏನಿದೆ ಅದು ಎದ್ ನಿಲ್ಬೇಕಾಗತ್ತೆ. ನಾನು ಅದಕ್ಕೆ ಸಹಕಾರ ಕೊಡ್ತೀನಿ, ಬೆನ್ನೆಂಬಲ ನಿಂತ್ಕೊಂತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊಮ್ಮಗ ನನ್ನ ಮುಜುಗರ ಅಂತ ಬರ್ಸಿದ್ರು, ನಾನು ಏನು ಅದಕ್ಕೆ ಹೇಳಿ ಪ್ರತಿಕ್ರಿಯೆ ಕೊಡ್ತಿಲ್ಲ. ನಾವು ನೋಡಿ ನಾನು ಹೇಳ್ತಾ ಇದ್ದೀನಿ, ಒಂದು ದೇವೇಗೌಡರು ಕುಟುಂಬದ ಒಂದು ಪುಡಿ ಬರ್ತಿದ್ದಾನೆ ಅಂದ್ರೆ ಇಷ್ಟು ನೋವು ತಿನ್ಬೇಕಾದ್ರೆ ಇನ್ನ ಸಾಮಾನ್ಯ ಕಾರ್ಯಕರ್ತರು ಇವತ್ತು ಈ ಮಟ್ಟಕ್ಕೆ ಬರಬೇಕು ಅಂದ್ರೆ ಇನ್ನೆಷ್ಟು ವಿಷಾದ. ಒಟ್ಟಾರೆ ರಾಜಕೀಯ ಕೌಟುಂಬಿಕ ಕಲಹ ದೇವೇಗೌಡರ ನಿದ್ದೆಗೆಡಿಸಿದೆ. ರೇವಣ್ಣ ಕುಮಾರಸ್ವಾಮಿಯನ್ನ ಒಂದುಗೂಡಿಸುವ ಪ್ರಯತ್ನಗಳೆಲ್ಲ ವ್ಯರ್ಥವಾಗ್ತಾ ಇದೆ. ದೇವೇಗೌಡರು ಇಲ್ಲದಿದ್ರೆ ಮುಂದೇನು ಅನ್ನೋ ಪ್ರಶ್ನೆ ಎದುರಾಗಿದೆ. ನೋಡಿದ್ರಲ್ಲ ದೇವೇಗೌಡರ 3ನೇ ತಲೆಮಾರಿಗೆ ಮೊಮ್ಮಕ್ಕಳ ಪೈಪೋಟಿ. ಮಕ್ಕಳನ್ನ ಬೆಳೆಸೋಕೆ ಅಣ್ಣ ತಮ್ಮಂದಿರ ಸವಾಲನ್ನ ಇದೇ ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.